ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತಷ್ಟು ಹಿಗ್ಗಲಿದೆ ನಮ್ಮ ಮೆಟ್ರೋ. ಶೀಘ್ರವೇ ಮತ್ತೊಂದು ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಆರಂಭ ಆಗಲಿದೆ. ಮೆಟ್ರೋ ಮಾರ್ಗ ಮತ್ತೊಂದು ಆರಂಭ ಆಗ್ತಾ ಇದೆ ಶೀಘ್ರದಲ್ಲೇ. ಕೆಆರ್ಪುರಂ ಟು ವೈಟ್ ಫೀಲ್ಡ್ ಮಾರ್ಗವಾಗಿ ಮೆಟ್ರೋ ಓಡಾಟವನ್ನು ಆರಂಭಿಸಲಿದೆ. ಮುಂದಿನ ತಿಂಗಳಿನಿಂದ ಕಂಪ್ಲೀಟ್ ಹಳಿ ಮೇಲೆ ಓಡಲಿದೆ ಮೆಟ್ರೋ. ತಿಂಗಳಾಂತ್ಯಕ್ಕೆ ಗ್ರೀನ್ ಸಿಗ್ನಲ್ ನೀಡಲಿದ್ದಾರೆ ರೈಲ್ವೆ ಸುರಕ್ಷತಾ ಆಯುಕ್ತರು. ಸದ್ಯ ಪ್ರಾಯೋಗಿಕ ಸಂಚಾರದಲ್ಲಿ 90 ಕಿಲೋಮೀಟರ್ ವೇಗದಲ್ಲಿ ಟ್ರೈನ್ ಸಂಚಾರ ನಡೆಸಿದೆ. ಫೆಬ್ರವರಿ 22 ರಿಂದ ರೈಲ್ವೆ ಸುರಕ್ಷತಾ ಆಯುಕ್ತರ ಅಂತಿಮ ಪರಿಶೀಲನೆ ನಡೆಸಲಾಗುತ್ತೆ. ತಿಂಗಳಾಂತ್ಯದಲ್ಲಿ ಗ್ರೀನ್ ಸಿಗ್ನಲ್ ನೀಡಲಿರುವಂತದ್ದು ರೈಲ್ವೆ ಸುರಕ್ಷತಾ ಆಯುಕ್ತರು. ಈಗಾಗಲೇ ವೈಟ್ ಫೀಲ್ಡ್ ಟು ಕೆಆರ್ಪುರಂ ನಡುವೆ ಪ್ರಾಯೋಗಿಕ ಸಂಚಾರ ಆರಂಭ ಆಗಿದೆ. ಫೆಬ್ರವರಿ 22 ರಿಂದ 3 ದಿನ ರೈಲ್ವೆ ಸುರಕ್ಷತೆ ಆಯುಕ್ತರಿಂದ ಪರಿಶೀಲನೆ. ಫ್ರೀಡಂ ಆಪಲ್ ಕಲ್ತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ನಡೆಸಲಾಗುತ್ತೆ. ಟ್ರ್ಯಾಕ್ ಸಿಗ್ನಲಿಂಗ್, ವಿದ್ಯುತ್ ಪೂರೈಕೆ, ಬೋಗಿಗಳ ಚಲನೆ ಬಗ್ಗೆ ಪರಿಶೀಲನೆಯನ್ನು ನಡೆಸಲಾಗುತ್ತೆ. ಸೇಫ್ಟಿ ಬಗ್ಗೆ ಸುರಕ್ಷತಾ ಪ್ರಮಾಣ ಪತ್ರ ನೀಡಿದ ಬಳಿಕ ವಾಣಿಜ್ಯ ಸಂಚಾರ ಆರಂಭ ಆಗುತ್ತೆ. ಕೆಆರ್ಪುರ ಟು ವೈಟ್ ಫೀಲ್ಡ್ 13.5 ಕಿಲೋಮೀಟರ್ ಮಾರ್ಗದಲ್ಲಿ ವಾಣಿಜ್ಯ ಸಂಚಾರ ಸದ್ಯದಲ್ಲೇ ಆರಂಭ ಆಗುತ್ತೆ. ಕೆಆರ್ಪುರಂ ಟು ವೈಟ್ ಫೀಲ್ಡ್ ಮಾರ್ಗದ ವಾಹನ ದಟ್ಟಣೆಗೆ ನಿಜಕ್ಕೂ ಕಡಿವಾಣ ಅಂತೂ ಬಿದ್ದೇ ಬೀಳತ್ತೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಜಾಮ್ ಉಂಟಾಗುವಂತಹ ಸ್ಥಳ ಅಂದ್ರೆ ಅದು ವೈಟ್ ಫೀಲ್ಡ್ ಏರಿಯಾ ಅಂತಾನೆ ಹೇಳ್ಬೋದು. ಕೆಆರ್ಪುರಂ ಟು ವೈಟ್ ಫೀಲ್ಡ್ ಮೆಟ್ರೋ ಬಂದ್ರೆ ನಿಜಕ್ಕೂ ಟ್ರಾಫಿಕ್ಗೆ ಕಡಿವಾಣ ಬಿದ್ದೇ ಬೀಳತ್ತೆ. ಪ್ರಾಯೋಗಿಕ ಸಂಚಾರ ಆರಂಭ ಆಗಿರುವಂಥದ್ದು ಈ ತಿಂಗಳ ಅಂತ್ಯದಲ್ಲಿ ಗ್ರೀನ್ ಸಿಗ್ನಲ್ ನ ರೈಲ್ವೆ ಸುರಕ್ಷತಾ ಆಯುಕ್ತರು ನೀಡಲಿದ್ದಾರೆ. ಈಗ ನಾವು 90 ಕಿಲೋಮೀಟರ್ ತನಕ ಚೆಕ್ ಮಾಡಿದ್ದೀವಿ. 90 ಕಿಲೋಮೀಟರ್ ಪರ್ ಅವರ್ ತನಕ ಎಲ್ಲ ಟೆಸ್ಟಿಂಗ್ ಆಗಿದೆ, ಮತ್ತೆ 5 ಟ್ರೈನ್ ಜೊತೆನೂ ಕೂಡ ಟೆಸ್ಟಿಂಗ್ ಕಂಪ್ಲೀಟ್ ಆಗಿದೆ. ಏನು ತೊಂದರೆ ಇಲ್ಲ, ಈ ಸ್ಪೀಡ್ ಚೆಕ್ಕಿಂಗ್ ಅದು ಎಲ್ಲ ಕಂಪ್ಲೀಟ್ ಆಗಿದೆ, ಸಿಗ್ನಲಿಂಗ್ ಎಲ್ಲ ಚೆಕ್ಕಿಂಗ್ ಆಗಿದೆ, ಎಲೆಕ್ಟ್ರಿಸಿಟಿ ಎಲ್ಲ ಆಗಿದೆ, ಲಿಫ್ಟ್ ಎಸ್ಕಲೇಟರ್ ಫೈರ್ ಸೇಫ್ಟಿ ಅದು ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಎಲ್ಲ ಕರೆಕ್ಟಾಗಿ ನಡ್ತಾ ಇದೆ. ಬಾಕಿ ಕೆಲಸ ಮೋಸ್ಟ್ಲಿ ಸಿವಿಲ್ ವರ್ಕ್, ಸ್ವಲ್ಪ ಸಣ್ಣ ಸಣ್ಣ ಸಿವಿಲ್ ವರ್ಕ್ ಅದು ಪಾಲಿಸಿಂಗ್ ಆಗಬೇಕು, ಅದು ಸ್ವಲ್ಪ ಕೆಲವು ಕಡೆ ಇನ್ನೂ ಫಸಾಡ್ ಕೆಲಸ ಆಗಬೇಕು. 10-15 ಡೇಸ್ ಮೇಲೆ ಎಲ್ಲ ಕಂಪ್ಲೀಟ್ ಆಗ್ತದೆ. ಈ ಕುರಿತು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ನೀಡ್ತಾ ಹೋಗ್ತಾರೆ. ಕೃಷ್ಣಮೂರ್ತಿ, ಈಗ ತುಂಬಾ ಅತಿ ಹೆಚ್ಚು ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗುವಂತ ಪ್ರದೇಶ ಆದರೆ ಅದು ವೈಟ್ ಫೀಲ್ಡ್. ಸೊ ಅಲ್ಲಿ ಸುಮಾರು IT ಆಫೀಸ್ ಇರೋದ್ರಿಂದ ಅಲ್ಲಿ ಆಫೀಸ್ಗೆ ಹೋಗುವಂಥವ್ರಿಗೆ ತುಂಬ ಸಮಸ್ಯೆ ಆಗ್ತಿದ್ದು ಟ್ರಾಫಿಕ್ ಜಾಮ್. ಈಗ ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಮೆಟ್ರೋ ಸಂಚಾರ ಈ ತಿಂಗಳಲ್ಲಿ ಆರಂಭ ಆಗಲಿದೆ, ಪ್ರಾಯೋಗಿಕ ಸಂಚಾರ ಆರಂಭ ಆಗಿದೆ ಅಂತ ಹೇಳಲಾಗ್ತದೆ. ಸೊ ಏನೆಲ್ಲ ಅಪ್ಡೇಟ್ಸ್ ನೀಡ್ತೀರಾ? ಪರ್ಮಿಷನ್ ಸಿಕ್ಕಿದ್ರೆ ಯಾವಾಗಿಂದ ಆರಂಭ ಆಗಬಹುದು? ವಿದ್ಯಾ, ರಾಜ್ಯ ರಾಜಧಾನಿ ಬೆಂಗಳೂರಿನ ITBT ಕಾರಿಡಾರ್ ನಲ್ಲಿ ಮೆಟ್ರೋ ಓಡಾಟ ಮಾಡ್ಬೇಕಂತ ಬಹುದಿನಗಳ ವರ್ಷಗಳ ಕೂಡ ಕನಸಾಗಿತ್ತು. ಆದ್ರೆ ಅಂತೂ ಇಂತೂ BMRC ಈಗ ಕಾಮಗಾರಿಯನ್ನ ಸಂಪೂರ್ಣವಾಗಿ ಮುಕ್ತಾಯ ಮಾಡಿದೆ. ಬಹುಶಃ ಮುಂದಿನ ತಿಂಗಳ ಮಧ್ಯಭಾಗದಲ್ಲಿ ವೈಟ್ ಫೀಲ್ಡ್ ಟು ಕೆಆರ್ಪುರಂವರೆಗೂ ಮೆಟ್ರೋ ಸಂಚಾರ ಮಾಡೋದು ಬಹುತೇಕ ಫಿಕ್ಸ್ ಅಂತ ಕೂಡ ಗೊತ್ತಾಗ್ತದೆ. ಕಳೆದ 3-4 ತಿಂಗಳಿಂದ ಇದೇ ಮಾರ್ಗದಲ್ಲಿ ಮೆಟ್ರೋ ಪ್ರಾಯೋಗಿಕ ಸಂಚಾರವನ್ನು ಕೂಡ ಮೆಟ್ರೋ ಅಧಿಕಾರಿಗಳು ಮಾಡ್ತಾ ಇದ್ರೆ, ಆದ್ರೆ ಯಾವುದೇ ಸಮಸ್ಯೆ ಕೂಡ ಇಲ್ಲಿವರೆಗೂ ಕಂಡು ಬಂದಿಲ್ಲ. ಹೀಗಾಗಿ ಮೆಟ್ರೋ ಸ್ಪೀಡ್ ಕೂಡ ಅಲ್ಲಿ ಪ್ರಾಯೋಗಿಕ ಸಂಚಾರದಲ್ಲಿ 90-100 ಕೂಡ ಓಡ್ತಾ ಇದೆ. ಹೀಗಾಗಿ ಮೆಟ್ರೋ ಮುಂದಿನ ತಿಂಗಳಿಂದ ಓಡಾಟ ಮಾಡಿಸೋಕೆ BMRC ಈಗ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮೆಟ್ರೋ ಯಾವುದೇ ಮಾರ್ಗದಲ್ಲಿ ಮೆಟ್ರೋ ಓಡಾಟ ಮಾಡಬೇಕಂದ್ರೆ ಅಲ್ಲಿ ರೈಲ್ವೆ ಸುರಕ್ಷತಾ ಆಯುಕ್ತರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ ನಂತರ ಆ ಮಾರ್ಗದಲ್ಲಿ ವಾಣಿಜ್ಯ ಸಂಚಾರವನ್ನು ಕೂಡ BMRC ಈ ಮೊದಲಿನಿಂದ ಕೂಡ ಮಾಡ್ತಾ ಇದೆ. ಆದ್ರೆ ಈ ಮಾರ್ಗದಲ್ಲೂ ಕೂಡ ರೈಲ್ವೆ ಸುರಕ್ಷತಾ ಆಯುಕ್ತರು ಬಂದು ಭೇಟಿ ಮಾಡಿ ಈ ಮಾರ್ಗದಲ್ಲಿ ಮೆಟ್ರೋ ಓಡಿಸಬಹುದು ಅನ್ನೋ ಗ್ರೀನ್ ಸಿಗ್ನಲ್ ಅನ್ನ ಪ್ರಮಾಣ ಪತ್ರವನ್ನ ಕೊಟ್ರೆ ಮಾತ್ರ ಆ ಮಾರ್ಗದಲ್ಲಿ ಮೆಟ್ರೋವನ್ನ ಓಡಿಸಕ್ಕೆ BMRC ಅಧಿಕಾರಿಗಳು ಕೂಡ ತಯಾರಿಯನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ BMRC MD ಅಂಜುಂ ಪ್ರವೇಜ್ ಅವರು ಹೇಳುವ ಪ್ರಕಾರ ಇದೇ ತಿಂಗಳ 27ನೇ ತಾರೀಕಿನಿಂದ 3 ದಿನಗಳ ಕಾಲ ಇದೇ ಮಾರ್ಗದಲ್ಲಿ ರೈಲ್ವೆ ಸುರಕ್ಷತಾ ಆಯುಕ್ತರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡ್ತಾರೆ. ತದನಂತರ ಅಲ್ಲಿ ಪ್ರಮಾಣ ಪತ್ರ ನೀಡಿದ ಬಳಿಕ ಮುಂದಿನ ತಿಂಗಳು ಯಾವ ದಿನಾಂಕದಿಂದ ಮೆಟ್ರೋ ಚಾಲನೆ ಕೊಡಬೇಕು, ಆ ದಿನಾಂಕದಿಂದ ಡೇಟ್ ಕೂಡ ಫಿಕ್ಸ್ ಮಾಡುವಂತ ಸಾಧ್ಯತೆ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಬಂದು ಈ ಮಾರ್ಗದಲ್ಲಿ ನೂತನವಾಗಿ ಆರಂಭ ಆಗುವಂತ ಮೆಟ್ರೋ ಮಾರ್ಗಕ್ಕೆ ಉದ್ಘಾಟನೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಸದ್ಯಕ್ಕೆ ವೈಟ್ ಫೀಲ್ಡ್ ಟು ಕೆಆರ್ಪುರಂವರೆಗೂ ಮಾತ್ರ ಮೆಟ್ರೋ ಸಂಚಾರವನ್ನ ಆರಂಭ ಮಾಡಕ್ಕೆ BMRC ಕೂಡ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದೆ. ಈಗ ಕೆಆರ್ಪುರಂ ಟು ವೈಟ್ ಫೀಲ್ಡ್ ಮುಂದಿನ 2ನೇ ಹಂತದಲ್ಲಿ
ಸಂಚಾರವನ್ನ ಮಾಡಬೇಕು ಮಾಡಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಬಿಎಂಆರ್ಸಿಎಲ್ ಕೂಡ ತಯಾರಿಯನ್ನು ಕೂಡ ಮಾಡ್ಕೋತಾ ಹೀಗಾಗಿ ಈ ತಿಂಗಳ ಅಂತ್ಯದ ಒಳಗೆ ಮೆಟ್ರೋ ನೂತನ ಮಾರ್ಗದಲ್ಲಿ ರೈಲ್ವೆ ಸುರಕ್ಷಿತ ಆಯ್ಕರ ತಂಡದಿಂದ ಒಂದು ಪ್ರಮಾಣ ಪತ್ರ ಸಿಗುವಂತ ಎಲ್ಲಾ ಸಾಧ್ಯತೆ ಕೂಡ ಈಗ ಇರುವಂತದ್ದು. ವಿದ್ಯಾ, ಫ್ರೀಡಮ್ ಆಪಲ್ ಕಲ್ತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.